ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ವಿನಂತಿ ಮಾಡೋದೇನು ಅಂದರೆ, ನಾಲ್ಕು ಕ್ಯಾಬಿನೆಟ್ ಮಾಡ್ತೀರ ಮೀಟಿಂಗ ತಿಂಗಳಲ್ಲಿ, ಮೊನ್ನೆ ಸಭಾಪತಿಗಳು ಮಾಡ್ತಾರಲ್ವ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಅವರು ಅಟ್ಲೀಸ್ಟ್ ಇಲ್ಲಿ ಮಾಡಲಿ ಈ ಸುವರ್ಣಸೌಧದಲ್ಲಿ. ಹಾಗೇನಾಗುತ್ತೆ, ಕನ್ಸರ್ನ್ ಮಿನಿಸ್ಟರ್ಸು ಒಂದು ದಿನ ಮುಂಚೆನೇ ಬಂದು ಆಳ್ತಾಯಿರ್ತಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ನೀವು ಮಾಡಿದ್ರೆ ಈ ಭಾಗದ ಜನ ಈ ಸುವರ್ಣಸೌಧ ಕಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಯಾಕೆಂದರೆ ಇಲ್ಲಿಂದ ನಮಗೇನೋ ಬೆಂಗಳೂರವ್ರು, ನಾವು ನಮ್ಮ ಹತ್ರ ದುಡ್ಡಿದೆ, ನಾವು ಹೆಂಗೋ ಬದುಕತ್ತೀವಿ ಬತ್ತಿ, ನಾವೆಲ್ಲ ಎಮ್ ಎಲ್ ಸಿಗಳಿದ್ದೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಬಂದಿರೋರು, ಹೆಂಗೋ ನಡೆದೋಯ್ತದೆ ಏನೋ. ಆದರೆ ನನ್ನಿಂದ ಸಮಾಧಾನ, ನೀನು ಸಮಾಧಿತು ಆ ಜಗತ್ತಿಗೆ ಗೊತ್ತಿರೋ ಸತ್ಯ, ನೀನು ಒಳ್ಳೆ ಸರಿ ಮುಚ್ಚಿಕೊಂಡ್ರೆ ಏನೈತೆ? ಸೊ ಜಗತ್ತು ಗೊತ್ತಿ, ಸಿ ರೆಕಾರ್ಡ್ಗೆ ಹೋಗ್ಲಿ ಬಿಡಿ ಸರ್, ತಪ್ಪೇನೈತೆ? ಖರ್ಚು ಮಾಡಿಲ್ವ ಸರ್, ಹೇಳಿ ಸರ್, ಎದೇ ಮುಟ್ಕೊಂಡು ಹಂಗೆ ಬಂದಿರೋರು ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಒಬ್ಬರು ಖರ್ಚು ಮಾಡಿದೆ ಬಂದವ್ರು ನೋಡಪ್ಪ. ಮನೆ ಸಭಾಪತಿ ನಮ್ಮ ರಘುರಾಜ ಭಾಳ ಚೆನ್ನಾಗಿ ಮಾತಾಡ್ತಾ ಇದೆಯಾ, ಆದರೆ ಇದು ಲಾಸ್ಟ್ ಡೇ ಮಾತಾಡ್ತಿದ್ಯಲ್ಲಪ್ಪ, ಮುಂಚೆ ಮಾತಾಡಿದ್ರೆ ಏನಾದರೂ ಉಪಯೋಗ ಆಗ್ತಿದೆ. ಎಲ್ಲ ಅನುಭವಿಸಿ ಎಲ್ಲ ಮಾಡಿ ಇದು ಮಾಡಿದ್ದು ಸರಿಯಿಲ್ಲ ಅಂತ ಹೇಳಿ ನೀನು ಹೋಗ್ತಾ. ಹಾಂ, ಮನೆ ಮುಖ್ಯಮಂತ್ರಿ, ಮನೆ ಸಭಾಪತಿಗಳೇ, ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾತಕ್ಕೆ ಮಾತಾಡೋದು ನಿಲ್ಲಿಸಿದೆ ಅಂದರೆ ಯಾವ್ಸಲಿ ಮೊದಲು ಫಸ್ಟ್ ಮಾತಾಡ್ತಿದ್ದೆ ನಾನು, ಫಸ್ಟೇ ಗೆದ್ದಾಗ ಇದೇ ಯಾವ್ಸಲಿ ಫಸ್ಟ್ ಕ್ವಶನ್ ನಂದೇನೆ. ಅವತ್ತು ಹೆಡ್ಲೈನ್ಸು ಮೊದಲನೇ ದಿನವೇ ಸ್ವಿಚ್ಚರ್ ಬಾರಿಸಿದ ರಘು ಆಚಾರ ಅಂತ ಬಂದಿತ್ತು ಅವತ್ತು ಮೀಡಿಯಾದಲ್ಲಿ. ಮನೆ ಸಭಾಪತಿಗಳು ಗೊತ್ತು, ಯಾಕೆಂದರೆ ಮೊದಲು ಮಾತಾಡ್ತಿದ್ದೆ, ಕೇಳಿಸ್ಕೊಳ್ಳೋರಿಗೆ ಕಿವಿ ಇತ್ತು, ಈಗ ಮಾತಾಡಿದ್ರೆ ಕೇಳಿಸ್ಕೊಳ್ಳೋರು ಕಿವಿ ಇಲ್ಲ ಈಗ, ಆದ್ದರಿಂದ ಮಾತಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾತಕ್ಕೆ ಮಾತಾಡೋದು, ಕೇಳಿಸ್ಕೊಳ್ಳೋಕೆ ಕಿವಿ ಇಲ್ಲದೆ ಇದ್ದಾಗ ಮಾತಾಡಿಸ್ರು ಪ್ರಯೋಜನ ಇಲ್ಲ ಮನೆ ಸಭಾಪತಿಗಳೇ, ಆದ್ದರಿಂದ ನಿಲ್ಲಿಸಿದ್ದೀನಿ. ಬಿಟ್ಟರೆ ರಘು ನೀನು ಒಬ್ಬನೇ ಕರೆಕ್ಟು, ಮಿಕ್ಕವರೆಲ್ಲ ತಪ್ಪ. ಸೊ ನಾನು ಇಲ್ಲ ಸಭಾ ಇಲ್ಲ 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 ನಾ ಹಿಂಗೆ ಆ ಥರ ಹೇಳ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ, ಆ ಥರ ಹೇಳ್ತಾನೆ. ಸಾಕು ಅಲ್ಲ, ವಿಧಾನ ಪರಿಷತ್ತಿನ ಬಗ್ಗೆ ಸದಸ್ಯ ತಪ್ಪು ಸಂದೇಶ ಹೋಗೋದು ಬೇಡ. ರಾಷ್ಟ್ರೀಯ ಭಾಷಣ ಆಗಬಾರ್ದಪ್ಪ ಇದು, ಪಶ್ಚಾತ್ತಾಪ ಒಳ್ಳೇದಲ್ಲ. ರಘು ರಾಷ್ಟ್ರೀಯ ಭಾಷೆ ಮಾಡಬೇಡಿ, ರಿಯಾಲಿಟಿ ಮಾತಾಡು. ಏ ನೀನು ಮಾತಾಡಪ್ಪ, ನನಗೆ ಮಾತಾಡಪ್ಪ, ನನಗೇನು ಅಭ್ಯಂತರ ಇಲ್ಲ, ನೀನು ಮಾತಾಡು, ಅಭ್ಯಂತರ ಇಲ್ಲ. ಅಲ್ಲ ಈಗ ನಿನಗಿಲ್ಲ ಅನುಭವ ಆಗಿದೆಯಲ್ಲ, ವಿಧಾನಸಭೆಗೆ ಹೋಗ್ಬೇಕಂತೀಯ, ಅಲ್ಲಿದ್ದು ಸ್ವಲ್ಪ ಏನಾಗಿದೆ ತಿಳ್ಕೊ, ಮತ್ತೆ ಅಲ್ಲಿ ಹೋಗಿ ಲಾಸ್ಟ್ ಹಿಂಗೆ ಮಾತಾಡ್ಬಾರ್ದು. ಧನ್ಯವಾದ ಮುಖ್ಯಮಂತ್ರಿಗಳೇ, ನಿಮ್ಮ ಸಲಹೆಯನ್ನು ತಗೋತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.